ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ನಮ್ಮ ಸ್ಟೈಲಲ್ಲಿ ಅಂದರೆ ನಾವು ಮನೆಯಲ್ಲಿ ಮಾಡುವ ರೀತಿಯ ಒಂದು ಬೆಂಡೆಕಾಯಿ ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಬನ್ನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬಿಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಅದರಲ್ಲಿ ಆಲ್ ಅನ್ನೋದನ್ನು ಸಿಲೆಕ್ಟ್ ಮಾಡಿ ಇದರಿಂದ ನಮ್ಮ ಹೊಸ ವೀಡಿಯೋಗಳು ಎಲ್ಲ ಕೂಡ ನಿಮಗೆ ಸಿಗುತ್ತೆ ಮೊದಲಿಗೆ ಮಸಾಲೆ ಹುರಿಯೋದಕ್ಕೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಐದು ಬ್ಯಾಡಿಗೆ ಹಾಕ್ತಾ ಇದ್ದೀನಿ ಅಥವಾ ನಿಮಗೆ ಎಷ್ಟು ಖಾರಕ್ಕೆ ತಕ್ಕನಾಗೆ ಹಾಕೋಬೋದು ಗುಂಟೂರು ಮೆಣಸಿನಕಾಯಿ ನಾಲ್ಕು ಇದು ಕೂಡ ನಿಮ್ಮ ಖಾರಕ್ಕೆ ತಕ್ಕನಾಗೆ ಹಾಕ್ಕೊಳ್ಳಿ ಇದನ್ನು ಫಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಬೆಂಡೆಕಾಯಿ ಸಾರಿಗೆ ಸ್ವಲ್ಪ ಖಾರ ಹುಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಆಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಅರ್ಧ ಫ್ರೈ ಆಗುವಾಗ ನಾವು ಮಸಾಲೆಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಮೊದಲಿಗೆ ಎರಡು ಟೀ ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನ್ ಜೀರಿಗೆ ಇವೆರಡನ್ನು ಹಾಕಿ ಮೊದಲು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವೆರಡು ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯದಾಗಿ ಇದಕ್ಕೆ ಕಾಳು ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ಸಾಸಿವೆ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ ಆದರೆ ಸಾಸಿವೆ ಬೆಂಡೆಕಾಯಿ ಸಾರಿಗೆ ತುಂಬ ಮುಖ್ಯ ಇದನ್ನು ಹಾಕೋದು ಮರಿಬೇಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಬೌಲ್ನಷ್ಟು ತೆಂಗಿನ ತುರಿಯನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಹುರಿದಿರುವಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದರ ಜೊತೆಗೆ ಹುಣಸೆಹಣ್ಣು ಸುಮಾರು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ತಾ ಇದ್ದೀನಿ ಹುಣಸೆಹಣ್ಣು ಇದಕ್ಕೆ ತುಂಬ ಮುಖ್ಯ ಇದು ಕೂಡ ಹಾಕಲೇಬೇಕು ನೀವು ಈಗ ನಾಲ್ಕು ಹೆಸಳಿನಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಇದರ ಜೊತೆಗೆ ನೀವು ಬೇಕಾದರೆ ಒಂದು ಸಣ್ಣ ತುಂಡಿ ಈರುಳ್ಳಿಯನ್ನು ಸೇರಿಸ್ಕೊಳ್ಬೋದು ಈಗ ಮಸಾಲೆ ಹರಿಯೋದಕ್ಕೆ ನೀರು ಸೇರಿಸ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ನೋಡಿ ಈ ರೀತಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆಗಬೇಕು ನುಣ್ಣಗಾದಷ್ಟು ಬೆಂಡೆಕಾಯಿ ಸಾರು ತುಂಬ ರುಚಿಯಾಗಿರುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ನೀವು ಸಾರು ಯಾವುದ್ರಲ್ಲಿ ಮಾಡ್ತೀರಾ ಅದೇ ಪಾತ್ರೆಗೆ ಹಾಕ್ಕೊಳ್ಳಿ ಒಂದು ಟೊಮೆಟೊ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಅರಿಶಿನ ಪುಡಿ ಬೆಂಡೆಕಾಯಿ ಸಾರಿಗೆ ತುಂಬ ಮುಖ್ಯ ಅದನ್ನು ಕೂಡ ನೀವು ಹಾಕಲೇಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದನ್ನು ಸ್ವಲ್ಪ ನೀರಾಗಿಯೇ ಮಾಡ್ಕೊಳ್ಳಿ ಸುಮಾರು ಎರಡರಿಂದ ಎರಡೂವರೆ ಕಪ್ನಷ್ಟು ನೀರು ಸೇರಿಸಿದ್ದೀನಿ ನಾನು ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಮೊದಲಿಗೆ ಇಷ್ಟು ತೆಳ್ಳಗೆ ಮಾಡಿಕೊಂಡು ಈಗ ಇದನ್ನು ಒಲೆ ಮೇಲೆ ಇಟ್ಟು ಕುದೀಲಿಕ್ಕೆ ಇಡ್ತಾಯಿದ್ದೀನಿ ಚೆನ್ನಾಗಿದ್ದು ಕುದಿ ಬರ್ತಾ ಇರುವಾಗ ಲೋ ಫ್ಲೇಮ್ನಲ್ಲಿಟ್ಟು ಮುಚ್ಚಳ ಇಟ್ಬಿಡಿ ಒಂದು ಎರಡು ನಿಮಿಷ ಮಸಾಲೆ ಚೆನ್ನಾಗಿ ಕುದಿಸಬೇಕು ಈಗ ನಾವು ಬೆಂಡೆಕಾಯಿಯನ್ನು ಸ್ವಲ್ಪ ಹುರಿಬೇಕು ಅದಕ್ಕೋಸ್ಕರ ನೋಡಿ ಕಾಲು ಜಿಯಷ್ಟು ಬೆಂಡೆಕಾಯಿಯನ್ನು ನಾನು ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ಒಳಗಡೆ ಅದರದ್ದು ಹುಳ ಇದ್ದರೂ ಗೊತ್ತಾಗುತ್ತೆ ಮೊದಲಿಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನೆಣ್ಣೆ ಹಾಕಿಬಿಟ್ಟು ಎರಡರಿಂದ ಮೂರು ನಿಮಿಷ ಇದನ್ನು ಹುರಿಬೇಕು ಲೋಳೆಯೆಲ್ಲ ಹೋಗಬೇಕು ಅದ್ರದ್ದು ಚೆನ್ನಾಗಿ ಈ ರೀತಿ ಮಾಡಿಕೊಂಡಾಗ ಕೊನೆಗೆ ನೋಡಿ ಸ್ವಲ್ಪ ಲೋಳೆ ಇರೋದಿಲ್ಲ ಬಿಡಿ ಬಿಡಿಯಾಗಿ ಬರುತ್ತೆ ಈಗ ಇದನ್ನು ಕುದಿಯುತ್ತಿರುವಂತಹ ಮಸಾಲೆಗೆ ಸೇರಿಸ್ಕೊಳ್ಬೇಕು ಇದೇ ಥರ ಮಾಡ್ಕೋಬೇಕು ಆಗ ಲೋಳೆ ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಿರುತ್ತೆ ಸಾರು ಬೆಂಡೆಕಾಯಿ ಹಾಕಿದ ಮೇಲೆ ಇದನ್ನೊಂದು ಐದು ನಿಮಿಷ ನಿಧಾನ ಉರಿಯಲ್ಲಿ ಇಡಬೇಕು ಆದರೆ ನಿಧಾನ ಉರಿಯಲ್ಲಿ ಇಟ್ಟರೂ ಈ ರೀತಿ ಕುದೀತಾ ಇರಬೇಕು ಮತ್ತು ಮುಚ್ಚಳ ಇಡುವಾಗ ಇದೇ ಥರ ಅರ್ಧ ಮುಚ್ಚಳ ಇಡಿ ಫುಲ್ ಯಾವಾಗಲೂ ಇಡಬೇಡಿ ಫುಲ್ ಇಟ್ಟರೆ ನಿಮಗೆ ಲೋಳೆ ಬರುತ್ತೆ ಬೆಂಡೆಕಾಯಿ ಸಾರು ಈಗ ನೋಡಿ ಇದು ರೆಡಿಯಾಗಿದೆ ಬೆಂಡೆಕಾಯಿ ತುಂಬ ಎಳೆದಾಗಿದ್ರೆ ಬೇಗ ಬೇಯುತ್ತೆ ಇಲ್ಲಾಂದರೆ ಒಂದು ಐದು ನಿಮಿಷನಾದರೂ ತಗೊಳುತ್ತೆ ಇದು ಈಗ ನೋಡಿ ಸಾರು ಈ ರೀತಿ ರೆಡಿಯಾಗಿದೆ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ಕೂಡ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಈಗ ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಹಾಕಿದ ಮೇಲೆ ಇದಕ್ಕೆ ಜಜ್ಜಿರುವಂತಹ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಇವಿಷ್ಟನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಈಗ ಇದು ರೆಡಿಯಾಗಿದೆ ಸಾರಿಗೆ ಹಾಕ್ತಾ ಇದ್ದೀನಿ ಉಡುಪಿ ಮಂಗಳೂರು ಸ್ಟೈಲಲ್ಲಿ ಮಾಡುವಂತಹ ಸಾರು ನಮ್ಮ ಮನೆಯಲ್ಲಿ ಮಾಡುವ ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸೂಪರ್ ಆಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರುತ್ತೆ ಈ ಸಾರಲ್ಲಿ ಖಂಡಿತ ನೀವು ಇದನ್ನು ಸರ್ತಿ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು